ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬೆಳಗಿನ ವಾಕ್ಯದ ಧ್ಯಾನದ ಭಾಗಕ್ಕೆ ನಿಮಗೆ ಸ್ವಾಗತ ನಾಲ್ಕನೆಯ ದಿನದ ಸ್ತ್ರೀಯ ವಿಚಾರದಲ್ಲಿ ವಾಕ್ಯ ಧ್ಯಾನವನ್ನು ಮಾಡುವ ಸಮಯ ಧ್ಯಾನ ಮಾಡುವಂತ ವಿಷಯ ಹನ್ನಳ ಬಗ್ಗೆ ಅದು ಹಳೆ ಒಡಂಬಡಿಕೆಯಲ್ಲಿ ಒಂದು ಸಮವೇಲನ ಪುಸ್ತಕದಲ್ಲಿ ಒಂದನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಯಾವ ರೀತಿಯ ಹನ್ನಳು ಸಾಮಾಜಿಕ ಜೀವಿತದಲ್ಲಿ ಆಕೆ ಹಾದು ಹೋದಂತ ನೋವಿನ ಪರಿಸ್ಥಿತಿ ದೇವರು ಯಾವ ರೀತಿಯಲ್ಲಿ ಆಕೆಯ ಕಣ್ಣೀರಿಗೆ ಉತ್ತರವನ್ನ ಕೊಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಒಂದು ದಿನಮಾನಗಳಲ್ಲಿ ಸಹಜವಾದಂತ ಒಂದು ಕುಗ್ಗುವಿಕೆ ಸ್ತ್ರೀಯರಲ್ಲಿ ನಾವು ಕಾಣ್ತಾ ಇದ್ದೇವೆ ನಾವು ದೇವರನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರೇ ಯಾಕೆ ನನಗೆ ಮಗು ಕೊಟ್ಟಿಲ್ಲ ಎಂಬುದಾಗಿ ಆದರೆ ದೇವರ ಒಂದು ಚಿತ್ತ ಏನಿದೆ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಬೇಕು ಆದರೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಆದರೆ ದೇವರು ನಮಗೆ ಕೊಡುವಾಗ ಅದು ವಿಶೇಷವಾಗಿರ್ತದೆ ಆತನು ಕೊಡುವಂಥ ಸಮಯ ಕೂಡ ಅದು ಬಹಳ ವಿಶೇಷವಾಗಿರುತ್ತೆ ಹನ್ನೊಳಗೆ ತನ್ನ ಒಂದು ಕುಟುಂಬದಲ್ಲಿ ಆದಂತ ಅವಮಾನ ನಿಂದನೆಗಳನ್ನ ಆಕೆ ಎಲ್ಲವನ್ನ ಸಹಿಸ್ಕೊಳ್ತಾಳೆ ಆಕೆಯ ಗಂಡ ಎಲ್ಕಾನ ಬಹಳ ಪ್ರೀತಿ ಮಾಡುವಂತ ಗಂಡನಾಗಿರ್ತಾನೆ ಒಂದು ಹೆಣ್ಣಿನ ಜೀವಿತದಲ್ಲಿ ಒಂದು ದೊಡ್ಡದಾದಂಥ ಒಂದು ಅವಮಾನ ಅಂತ ಹೇಳ್ಬೋದಾಗುತ್ತೆ ಮಕ್ಕಳಿಲ್ಲದೆ ಹೋದ್ರೆ ಜನರು ಒಂದು ಒಂದು ರೀತಿಯಲ್ಲಿ ನೋಡ್ತಾರೆ ಒಂದು ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ದೇವರು ಸೃಷ್ಟಿ ಮಾಡುವಾಗ ತನ್ನ ಒಂದು ಆಶೀರ್ವಾದಗಳನ್ನ ನಮಗೆ ಬರೆದಿಟ್ಟಿರ್ತಾನೆ ಯಾವ್ದಾವ್ದು ಕೊಡಬೇಕು ಯಾವುದು ಕೊಡಬಾರ್ದು ಅಥವಾ ಯಾವ ಸಮಯದಲ್ಲಿ ಏನು ಕೊಡಬೇಕು ಎಂಬುದಾಗಿ ಹನ್ನಳು ಯಹೋವ ದೇವರ ಹತ್ರ ಎಡಬಿಡದೆ ಅಂದ್ರೆ ನೀನ್ ಕೊಡದೆ ಹೋದ್ರೆ ಒಂದು ಸ್ಥಳ ಬಿಟ್ಟು ನಾನು ಹೋಗೋದಿಲ್ಲ ಆಕೆಯ ಮೊರೆ ದೇವರು ಕೇಳ್ತಾನೆ ಆಕೆಗೆ ಆಶೀರ್ವಾದ ಮಾಡುವಂತ ಒಂದು ವಿಚಾರಗಳನ್ನ ಒಂದು ಸಮವೇಲ ಪುಸ್ತಕ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆಕೆ ಮಾಡಿದಂತ ಮೂರು ಕೆಲಸಗಳು ಏನು ತನ್ನಲ್ಲಿರುವಂಥ ಭಾರವನ್ನ ಹೊತ್ತುಕೊಂಡಿದ್ಲು ಆ ಭಾರವನ್ನ ಹೊತ್ತುಕೊಂಡು ದೇವರ ಸನ್ನಿಧಾನದಲ್ಲಿ ಹೋಗಿ ಆಕೆ ಕಣ್ಣೀರಿಡ್ತಾಳೆ ಆ ಕಣ್ಣೀರಿಗೆ ಹೊತ್ತಂತ ಭಾರವನ್ನು ದೇವರೊಟ್ಟಿಗೆ ಹೋದಾಗ ಆ ಒಂದು ಕಣ್ಣೀರಿಗೆ ದೇವರು ಕೊಟ್ಟಂತ ಪ್ರತಿಫಲ ಹನ್ನಳು ತನ್ನ ದೇವರನ್ನ ಪ್ರತ್ಯೇಕವಾಗಿ ತಿಳಿದಿರ್ತಾಳೆ ಆ ಒಂದು ಪ್ರತ್ಯೇಕತೆಯಲ್ಲಿ ಏನಿತ್ತು ದೇವರನ್ನ ತಿಳಿದುಕೊಳ್ಳುವಂಥ ಆ ಒಂದು ಪ್ರತ್ಯೇಕತೆಯಲ್ಲಿ ಏನಿತ್ತು ಅಂದರೆ ತನ್ನ ಸಮಸ್ಯೆಯೊಂದಿಗೆ ದೇವರ ಹತ್ತಿರ ಬರ್ತಾಳೆ ಆತ್ಮಿಕ ಜೀವಿತವನ್ನ ಆಕೆ ಗಳಿಸ್ಕೊಂತಾಳೆ ಆಕೆ ಏನ್ ಹೇಳ್ತಾಳೆ ನನಗೆ ನೀನು ಕೊಡುವಂಥ ಮಗುವನ್ನ ನಿನ್ನ ಸೇವೆಗೆ ನಾನು ಬಿಡ್ತೇನೆ ಎಂಬುದಾಗಿ ತನ್ನ ಮಗನ ಮುಖಾಂತರವಾಗಿ ಆಕೆಗೆ ಇದ್ದ ಅತ್ಯಧಿಕವಾದಂಥ ಒಂದು ನಿರೀಕ್ಷೆ ದೇವರು ಕೊಡುವಂತ ಮುಂಚಿತವಾಗಿಯೇ ಆಕೆಯಲ್ಲಿ ಆಕೆ ಮಾಡಿದಂತ ಒಂದು ಪ್ರಾಮಿಸ್ ಏನು ಅಂತಂದ್ರೆ ನಾನು ಹೀಗೆ ಮಾಡ್ತೇನೆ ನೀನು ಮಗನನ್ನ ನನ್ ನನಗೆ ಕೊಡುವುದಾದರೆ ನಿನ್ನ ಒಂದು ಸೇವೆಗೆ ನಾನು ಬಿಡ್ತೇನೆ ಎಂಬುದಾಗಿ ಅನೇಕ ಸ್ತ್ರೀಯರು ಈ ಒಂದು ದಿನಮಾನಗಳಲ್ಲಿ ಸ್ತ್ರೀಯರಂತ ಹೇಳುವಾಗ ತಾಯಿಗಳು ದೇವರು ಮಕ್ಕಳನ್ನ ಕೊಡ್ತಾರೆ ಕೊಡೋಕ್ಕಿಂತ ಮುಂಚಿತವಾಗಿ ಅವರು ಕೊಡುವಂತ ಪ್ರಾಮಿಸ್ ಏನಿರುತ್ತೆ ಅಂದ್ರೆ ನೀನು ನನಗೆ ಮಗನನ್ನ ಕೊಟ್ಟರೆ ಮಗಳನ್ನ ಕೊಟ್ಟರೆ ನಾನು ಖಂಡಿತವಾಗಿಯೂ ಆತನನ್ನ ಪಾಸ್ಟ್ ಅನ್ನಾಗಿ ಮಾಡ್ತೀನಿ ಅಥವಾ ಸೇವೆಗೆ ನಾನು ಕಳಿಸ್ತೀನಿ ಎಂಬುದಾಗಿ ದೇವರು ಕೊಟ್ಟ ಮೇಲೆ ಅವನು ಡಾಕ್ಟರೇ ಆಗಬೇಕು ಆತನ ಇಂಜಿನಿಯರೇ ಆಗಬೇಕು ಆತನು ಒಳ್ಳೆ ಒಂದು ಉನ್ನತ ಸ್ಥಾನದಲ್ಲೇ ನಿಲ್ಲಬೇಕು ಎಂಬುದಾಗಿ ದೇವರಿಗೆ ಕೊಟ್ಟಿರುವಂತ ಮಾತನ್ನ ನಾವು ಮೀರ್ತೇವೆ ದೇವರು ನಮಗೆ ಕೊಡುವಾಗ ಅದು ಬಹಳ ವಿಶೇಷವಾದದ್ದಾಗಿರ್ತದೆ ಪ್ರಿಯರೇ ದೇವರು ನಮ್ಮ ಕಷ್ಟಗಳನ್ನ ಮತ್ತು ಪ್ರಯಾಸಗಳನ್ನ ಉಪಯೋಗಿಸುತ್ತಾ ನಾವು ಅವುಗಳ ಮುಖಾಂತರವಾಗಿ ಆತನನ್ನ ಆರಾಧಿಸಬೇಕು ಎಂಬುದಾಗಿಯೇ ನಮಗೆ ಸಮಸ್ಯೆಗಳು ಬರ್ತದೆ ಕೆಲವು ಸಮಯಗಳಲ್ಲಿ ಆ ಒಂದು ಸಮಸ್ಯೆಗಳ ಮುಖಾಂತರವಾಗಿಯೇ ನಾವು ದೇವರನ್ನ ಬಹಳವಾಗಿ ಆತನ ಮೇಲೆ ಆತುಕೊಂಡವರಾಗಿ ಆತನನ್ನು ನಾವು ಆರಾಧಿಸ್ತೇವೆ ಮತ್ತೆ ಆತನ ಹತ್ತಿರ ನಾವು ಹೋಗಬೇಕಾದ್ರೆ ದೇವರು ನಮ್ಮ ಕಷ್ಟ ಸಂಕಟಗಳನ್ನ ಉಪಯೋಗಿಸ್ತಾನಂತ ಹಂಗಂದ್ರೆ ನಾವು ಆತ ತುಂಬಾ ಒಂದು ಒಳ್ಳೆ ದೇವರ ಯಾಕೆ ಈ ರೀತಿಯಾದಂಥ ಒಂದು ಕೆಟ್ಟ ಮನೋಭಾವನೆ ಅಂತ ಅನ್ಕೊಂತೀರಾ ಖಂಡಿತವಾಗಿ ಇಲ್ಲ ಪ್ರಿಯರೇ ನಮ್ಮ ಸಮಸ್ಯೆಗಳ ಮುಖಾಂತರವಾಗಿಯೇ ನಾವು ಇನ್ನೂ ಹೆಚ್ಚಾಗಿ ದೇವರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆ ಒಂದು ಕಷ್ಟ ಸಂಕಟಗಳನ್ನೇ ದೇವರು ಉಪಯೋಗ ಮಾಡ್ಕೊಳ್ತಾನೆ ನಾವು ಆತನ ಹತ್ತಿರ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಒಂದು ಸಂಬಂಧ ಇನ್ನೂ ಹೆಚ್ಚಾಗಿ ಗಟ್ಟಿಯಾಗಿ ನಿಲ್ಲಲಿ ಎಂಬುದಾಗಿ ಯಾವಾಗ ಆತನ ನಂಬಿಕೆಯಲ್ಲಿ ನಾವು ಸ್ಥಿರವಾಗುತ್ತೇವೆಯೋ ಆವಾಗ ದೇವರನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ತೇವೆ ಇದು ನಿಜವಾಗೂ ಈ ಒಂದು ವಿಷಯಗಳನ್ನು ನಾವು ನಮ್ಮ ಜೀವಿತಗಳಲ್ಲಿ ನಾವೀಗಾಗಲೇ ಅನುಭವಿಸಿದ್ದೇವೆ ಈಗಲೂ ಕೂಡ ನಾವು ಅನುಭವಿಸ್ತಾ ಇರಬಹುದು ದೇವರಿಗೆ ಅನೇಕ ಹೆಸರುಗಳಿದೆ ಆದರೆ ನಮ್ಮ ಜೀವಿತದಲ್ಲಿ ಯಾವ ಹೆಸರನ್ನು ನಾವು ಇಟ್ಟುಕೊಂಡು ದೇವರನ್ನು ನಾವು ಅರಿತಿದ್ದೇವೆ ಹನ್ನಳು ಆಕೆ ನಂಬಿದಳು ಆಕೆ ದೇವರ ಮೇಲೆ ನಂಬಿಕೆ ಇಟ್ಟಳು ಅದು ಗಾಡ್ ಇಸ್ ಮೈ ಹೋಪ್ ದೇವರೇ ನನ್ನ ಭರವಸೆ ಗಾಡ್ ಇಸ್ ಮೈ ಫ್ರೆಂಡ್ ದೇವರು ನನ್ನ ಸ್ನೇಹಿತನಾಗಿದ್ದಾನೆ ಫೇತ್ಫುಲ್ ಅಂಡ್ ಟ್ರೂ ಬಹಳ ನಂಬಿಗಸ್ತನಾದ ದೇವರು ಮತ್ತೆ ಸತ್ಯವಂತನು ಆತನು ಖಂಡಿತವಾಗಿಯೂ ನನಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಆತನು ನನಗೆ ಮಗುವನ್ನು ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ಆಕೆಯಲ್ಲಿದ್ದಂಥ ಒಂದು ನಂಬಿಕೆ ಆಕೆ ದೇವರ ಮೇಲೆ ಇಟ್ಟಂಥ ಒಂದು ಭರವಸೆ ಮತ್ತೆ ಆತನು ನಮ್ಮ ಉದ್ಧಾರಕನು ನಾವು ಯಾವ ಹೆಸರಲ್ಲಿ ದೇವರನ್ನ ನಾನು ಕರಿತಾ ಇದ್ದೇವೆ ಆತನು ನಮಗೆ ಭರವಸೆ ದೇವರಾಗಿದ್ದಾನ ನಮಗೆ ಸ್ನೇಹಿತನಾಗಿದ್ದಾನ ಅಥವಾ ನಂಬಿಗಸ್ತ ಮತ್ತು ಸತ್ಯವಂತನಾದಂಥ ದೇವರಾಗಿದ್ದಾನ ಮತ್ತೆ ಉದ್ಧಾರಕನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಯಾವ ಹೆಸರನ್ನ ಇಟ್ಟು ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ ಯಾವ ಹೆಸರನ್ನ ಇಟ್ಟು ನಾವು ದೇವರ ಮೇಲೆ ಭರವಸೆಯನ್ನಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೇವೆ ಯಾವ ಹೆಸರನ್ನ ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ ಹನ್ನಳ ಜೀವಿತ ಆದಂತ ಆಶೀರ್ವಾದಗಳನ್ನ ಈಗಲೂ ಕೂಡ ದೇವರು ನಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಆ ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವ ಹಾಗೆ ದೇವರನ್ನು ನಮ್ಮನ್ನು ಬಲಪಡಿಸಲಿ ನಮಗೆ ಬರುವಂತ ಕಷ್ಟ ಸಂಕಟಗಳು ನಮ್ಮನ್ನು ಬೀಳಿಸದ ಹಾಗೆ ದೇವರ ಮೇಲೆ ನಾವು ಸ್ಥಿರ ಮನಸ್ಸನ್ನು ಇಟ್ಟುಕೊಂಡವರಾಗಿ ಮುಂದೆ ಸಾಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೇನ್ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು